ಸಾಹಸ ಸಿಂಹ ಅಂತ ಏನು ವಿಷ್ಣುವರ್ಧನ್ ಅವರಿಗೆ ಪಟ್ಟ ಕೊಟ್ಟಿದ್ರು ಆ ಸಿಂಹದ ಮುಖವಾಡವನ್ನ ಕೂಡ ಅಲ್ಲಿ ಮನೆಯ ಎಂಟ್ರೆನ್ಸ್ ನಲ್ಲಿ ಕಾಡೋ ಹಾಗೆ ಹಾಕಿದ್ದಾರೆ ನೋಡಿ ಸಾಹಸ ಸಿಂಹ ನಮ್ಮ ನೆಚ್ಚು ಅಚ್ಚುಮೆಚ್ಚಿನ ನಟ ಅಂತ ಹೇಳಿ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸ್ಮರಿಸಿಕೊಳ್ಳುತ್ತಾರೆ ವಿಷ್ಣುವರ್ಧನ್ ಅವರ ಮನೆ ತುಂಬಾನೇ ಸುಂದರವಾಗಿದೆ ಮೈಸೂರಿನಲ್ಲಿ ವಿಷ್ಣು ಸ್ಮಾರಕದ ಕೆಲಸಗಳು ನಡೆಯತಾ ಇದೆ ಸದ್ಯದಲ್ಲೇ ವಿಷ್ಣು ಸ್ಮಾರಕದ ಉದ್ಘಾಟನೆಯ ಸಮಾರಂಭ ಆಗುತ್ತೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಸಾಹಸ ಸಿಂಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನೇರ ನಟ ವಿಷ್ಣುವರ್ಧನ್ ಅವರ मने ग्रह प्रवेश पूजे भारती अम्मावरु स्वंत बंदु करद प्रयुक्त नानु इल्ली बंदिद्देने बहळ संतोष आयितु विष्णुवर्धन इद्द मनेयन्न इवत्तु अदन्न इन्नष्टु अंदवागि चंदवागि माडि भारती अम्मावर ओंदु प्रयत्न अवर श्रम विष्णुवर्धन अवर त्याग ಎಲ್ಲವೂ ಇದರಲ್ಲಿ ಅಳವಡಿಸಿದೆ ಅಂತ ನನ್ನ ಭಾವನೆ ಅವರಿಗೆಲ್ಲರಿಗೂ ಶುಭ ಕೋರಲು ಇಲ್ಲಿ ಬಂದಿದ್ದೇನೆ ಬರುವಂತಹ ದಿನಗಳಲ್ಲಿ ಮೈಸೂರಿನಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸ್ಮಾರಕ ಮ್ಯೂಸಿಯಂ ಎಲ್ಲವೂ ಕೂಡ ಉದ್ಘಾಟನೆ ಮಾಡುವ ಹಂತಕ್ಕೆ ಬಂದಿದೆ ಆದಷ್ಟು ಬೇಗ ಡಿಸೆಂಬರ್ ತಿಂಗಳ ಒಳಗಡೆನೆ ಅದರ ಉದ್ಘಾಟನೆಯನ್ನು ಕೂಡ ನಾವು ಅತ್ಯಂತ ವೈಭವದಿಂದ ಮಾಡಬೇಕು ಅನ್ನುವಂತ ತೀರ್ಮಾನ ಮಾಡಿದ್ದೆವು ಹೆಚ್ಚಿನ ವಿವರಗಳನ್ನು ಆಮೇಲೆ ನಾವೆಲ್ಲರೂ ಕುಟುಂಬ ಸದಸ್ಯರು ಚರ್ಚೆ ಮಾಡಿ ತಿಳಿಸ್ತೇವೆ ಅದನ್ನು ಒಂದು ವೈಭವ ರೀತಿಯಲ್ಲಿ ಸಾಹಸ ಸಿಂಹ ಅವರ ಒಂದು ಮೇರು ವ್ಯಕ್ತಿತ್ವದ ಘನತೆಯ ತಕ್ಕ ಹಾಗೆ ಮಾಡುವಂಥ ತೀರ್ಮಾನವನ್ನು ನಾವು ಮಾಡಿದ್ದೇವೆ ಫೋಕಸ್ ಮಾಡಿ ಎಲ್ಲ ಮಾಧ್ಯಮದ ಮಿತ್ರರು ನಮಸ್ಕಾರ ಇವತ್ತು ವಿಷ್ಣು ಸಾರ್ ಅವರ ಮನೆ ಹೊಸ ಮನೆ ಅದರ ಗೃಹ ಪ್ರವೇಶ ಆಯಿತು ನಮ್ಮ ಹಿರಿಯ ಕಲಾವಿದರು ನಮ್ಮನ್ನೆಲ್ಲ ಶುಭ ಹಾರೈಸಿದಂಥವರು ಈ ಮನೆದು ಒಂದು ಭಾಳ ಬ್ಯೂಟಿಫುಲ್ ಕತೆ ಇದೆ ಅವರು ಫಸ್ಟು ಒಂದು ಮನೆಯಲ್ಲಿ ಕಟ್ತಾರೆ ಕಟ್ಟಿದಾಗ ಪಕ್ಕದ ಸೈಟೋನ್ ಬಂದು ಹೇಳ್ತಾನೆ ಸಾರ್ ನೀವು ತಪ್ಪು ಮಾಡಿಬಿಟ್ಟಿದ್ರಿ ನಮ್ಮ ಜಾಗದಲ್ಲಿ ನೀವು ಮನೆ ಕಟ್ಕೊಬಿಟ್ಟಿದ್ದೀರಾ ಅಂತ ಅವ್ರಿಗೆ ಹೇಳ್ತಾರೆ ಇವರು ಗಾಬರ ಆಗಿಬಿಟ್ಟು ಏನು ಯಾರ್ದೋ ಮನೇಲಿ ಕಟ್ಬಿಟ್ಟ ನಾನು ಅಂತ ಹೇಳಿ ಪಾಪ ಎಂಥ ಅದ್ಭುತ ವ್ಯಕ್ತಿ ಅಂದರೆ ಅವರು ಇರಲಿ ಸರ್ ಹಿಂಗೆ ಆಗೋಗ್ಬಿಟ್ಟಿದೆ ಈ ಜಾಗವನ್ನು ನೀವೇ ಇಟ್ಕೊಳ್ಳಿ ಅಂತೇಳಿ ಕೊಡ್ತಾರೆ ಹಾಗಾಗಿ ಡಬಲ್ ಸೀಟು ವಿಷ್ಣುವರ್ಧನ್ ಅವ್ರಿಗೆ ಸಿಕ್ಕಿದ್ದು ಇಲ್ಲಿ ಆ ಥರ ಈ ಜಾಗ ಅವ್ರಿಗೆ ಭಾಳ ಪ್ರಿಯವಾದ ಜಾಗ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಪರಿಸರದಲ್ಲಿ ನಾನು ಇರ್ತೀನಪ್ಪ ಪರಿಸರ ನನ್ನ ಎರಡನೇ ವೈಕುಂಠ ಅಂತ ಹೇಳ್ತಾರೆ ಹಂಗೆ ಇಲ್ಲಿ ಬಂದು ನೋಡಿದ್ರೆ ಮಾಡಿ ಮೇಲಿಂದ ನೋಡಿದ್ರೆ ಇದು ಸಂಪೂರ್ಣ ಒಂದು ಮಲೆನಾಡಲ್ಲಿ ಇದ್ದಂಥ ಒಂದು ಭಾವ ಬರುತ್ತೆ ಹಾಗೆ ಒಳ್ಳೆ ಶುದ್ಧವಾಗಿ ಬಾಳದಂಥವ್ರಿಗೆ ಭಗವಂತ ಕೊಡುವಂಥ ಆಶೀರ್ವಾದ ಇದು ಅಂತ ನಾನು ಭಾವಿಸ್ತೀನಿ ಈ ಮನೆಯಲ್ಲಿ ಒಂದೊಂದು ಜಾಗವು ನಾನು ತಿರುಗಬೇಕಾದ್ರೆ ನನಗೆ ಮನಸ್ಸಲ್ಲಿ ಕಾಡ್ತಾ ಇದ್ದಿದ್ದ ಪ್ರಶ್ನೆ ಆ ಸಿಂಹ ಇದ್ದಿದ್ರೆ ಹೆಂಗೆ ಗರ್ಜನೆ ಮಾಡ್ತಾ ಇತ್ತು ನನ್ನ ಮೂಲೆಯಲ್ಲಿ ನಿಂತು ನಮಸ್ಕಾರ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ ನನಗೆ ಒಂದು ಭಾವ ಕಾಡ್ತಾ ಇತ್ತು ಇವತ್ತು ಇವರು ಅಮ್ಮ ಎಲ್ಲ ಸೇರಿ ಈ ಒಂದು ಜಾಗವನ್ನು ಭಾಳ ಅದ್ಭುತವಾಗಿ ಕಟ್ಟಿದ್ದಾರೆ ಇದು ನನ್ನ ಪ್ರಕಾರ ಮನೆ ಥರ ಕಾಣಿಸ್ಲಿಲ್ಲ ಒಂದು ದೇವಸ್ಥಾನ ಥರ ಕಾಣಿಸ್ತು ಅಲ್ಲಿ ಈಶಾನ್ಯ ಭಾಗದಲ್ಲಿ ತಾವು ನೋಡಿದ್ರೆ ಸಾಕ್ಷಾತ್ ವಿಠಲನ ತಂದೆ ಅಲ್ಲಿ ನಿಲ್ಲಿಸಿದ್ದಾರೆ ಭಾಳ ನನಗೆ ಖುಷಿಯಾದಂಥ ದಿನ ಇವತ್ತು ಇದರ ಜೊತೆಗೆ ನಂದು ಎಲ್ಲ ನಮ್ಮ ಕನ್ನಡ ನಿರ್ಮಾಪಕರಿಗೆ ನಿಮ್ಮ ಮುಖಾಂತರ ನಾನು ಪ್ರಾರ್ಥನೆ ಮಾಡೋದು ನಿಜವಾಗಲೂ ದಯಮಾಡಿ ಸುಮಾರು ವರ್ಷಗಳ ಕಾಲ ನಿಮ್ಮನ್ನು ರಂಜಿಸ್ತವರು ಅವರ ಒಬ್ಬ ಅಳಿಯ ಮಗನ ಥರ ಅವ್ರ ಜೊತೆನೂ ತಾವೆಲ್ಲ ನಿಲ್ಲಬೇಕು ಮಾಧ್ಯಮ ಆಗಲಿ ಎಲ್ಲ ಇಂಡಸ್ಟ್ರಿ ಆಗಲಿ ಅನ್ನೋದು ನನ್ನ ಒಂದು ಶುಭ ಹಾರೈಕೆ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ನಮಸ್ಕಾರ
ಮುಖ್ಯಮಂತ್ರಿಗಳು ಮಾತನಾಡಿದ್ರು, ಅದಾದ ಮೇಲೆ ನವರಸ ನಾಯಕ ಜಗ್ಗೇಶ್ವರು ಕೂಡ ಮಾತನಾಡಿದ್ರು. ಸೊ ಬಹಳ ಹಿಂದಿನ ನೆನಪುಗಳನ್ನ ಈ ಸಂದರ್ಭದಲ್ಲಿ ಜಗ್ಗೇಶ್ವರು ಮೆಲುಕು ಹಾಕುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಅಂದ್ರೆ ಆ ಮನೆ ಮೊದಲಿಗೆ ಅಲ್ಲಿ ಒಂದು ಮನೆ ಇತ್ತು, ಅದನ್ನ ಈಗ ಅದನ್ನ ತೆರವುಗೊಳಿಸಿ ಮತ್ತೆ ಹೊಸದಾಗಿ ಒಂದು ಮನೆಯನ್ನ ಕಟ್ಟಿಸಿದ್ದಾರೆ ಅಂತ ಹೇಳಿ ಬಹಳ ವೈಕುಂಠದ ಅನುಭವ ಆಗುತ್ತೆ. ಅಂದ್ರೆ ಅಷ್ಟು ಪ್ರಾಶಸ್ತ್ಯವಾಗಿದೆ.